ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋದು. ಆಫ್ಕೋರ್ಸ್ ನಾನು ಆಲ್ಮೋಸ್ಟ್ ಎಲ್ಲ ಫ್ಲಿಪ್ಕಾರ್ಟಿಂದನೇ ಆರ್ಡರ್ ಮಾಡೋದು. ಇಲ್ಲಿ ಪಾಪು ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಇರ್ತಾರೆ ಸುತ್ತಮುತ್ತ, ಬಟ್ ಕೇರ್ಫುಲ್ಲಾಗೆ ಮಾಡ್ತೀನಿ. ಸೀಸರ್ ಎಲ್ಲ ಎತ್ತಿಟ್ಟು. ಸೊ ನಾನು ಆರ್ಡರ್ ಮಾಡಿರೋದು ಇದು ಮೊಬೈಲ್ದು ಕವರ್ ಬರುತ್ತಲ್ಲ ಅದು. ಇದನ್ನೇನು ತರಿಸಿದ್ದೀನಿ ಅಂತ ಅಂದರೆ, ಪಾಪು ಯೂಶ್ವಲಿ ಫೋನೆಲ್ಲ ಹಿಡ್ಕೊಂಡಾಗ ಬೀಳ್ಸೋದು ಜಾಸ್ತಿ, ಸೊ ಬಿದ್ದಾಗ ಡ್ಯಾಮೇಜ್ ಆಗಬಾರ್ದು ಅಂತ ಇದನ್ನು ತರಿಸಿದ್ದೀನಿ. ಆ್ಯಂಡ್ ಇದನ್ನು ಆ್ಯಸ್ ಎ ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ. ಇದು ಡಾರ್ಕ್ ಬ್ರೌನ್ ಕಲರು, ಇಲ್ಲಿ ಬ್ಲ್ಯಾಕ್ ಕಲರ್ ಥರ ಕಾಣಿಸ್ತಾ ಇದೆ. ಕ್ವಾಲಿಟಿ ಇಷ್ಟ ಆಯಿತು ನಾನು ಕೊಟ್ಟಿರೋಂಥ ಅಮೌಂಟಿಗೆ. ಪಾಪನೂ ಟ್ರೈ ಮಾಡ್ತಿದ್ದಾರೆ ಓಪನ್ ಮಾಡೋದಕ್ಕೆ, ಓಪನ್ ಮಾಡಿಕೊಡ್ತಾ ಇದ್ದೀನಿ. ಸೊ ಏನೇ ಹೊಸದಾಗಿ ತೊಗೊಂಬಂದರೂ ಅವರು ಫಸ್ಟ್ ಫುಲ್ಲು ಕ್ಯೂರಿಯಸ್ ಇರ್ತಾರೆ ನೋಡಬೇಕು ಅಂತ. ಸೊ ಅವ್ರಿಗೂ ಕೊಡ್ತೀನಿ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು. ಫ್ಲಿಪ್ಕಾರ್ಟಲ್ಲಿ ಯಾವುದೇ ಐಟಮ್ ತರಿಸಿದ್ರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅಂದರೆ ಡೆಲಿವರಿ ಚಾರ್ಜಸ್. ಸೊ ಇದಾದಮೇಲೆ ನನ್ನ ಹಸ್ಬೆಂಡ್ ಪಾಪುಗೆ ಅಂತ ಒಂದು ಗೊಂಬೆ ತಂದರು. ಅವರು ಸ್ಟಾರ್ಟಿಂಗಲ್ಲಿ ಎಕ್ಸೈಟ್ ಆದರು, ಖುಷಿಪಟ್ಟಿದ್ದಾರೆ ಇಸ್ಕೊಂಡು. ಬಟ್ ಅದು ಬೊಂಬೆದು ಕಣ್ಣು ಓಪನ್ ಕ್ಲೋಸ್ ಆಗುತ್ತೆ, ಅದನ್ನ ನೋಡಿ ಸ್ವಲ್ಪ ಎದುರುಕೊಂಡ್ರು ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಪಾಪು ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಕಟ್ಟಿಂಗ್ ಮಾಡಿಸಿ ಬರಬೇಕಾದ್ರೆ ಆನ್ ದ ವೇ ನಮಗೆ ಒಂದು ನರ್ಸರಿ ಕಾಣಿಸ್ತು. ಆ ನರ್ಸರಿಲಿ ಎರಡು ಗಿಡ ಬೇಕಾಗಿತ್ತು ಅಂತ ಗಿಡ ತಂದಿದ್ದೀವಿ. ಇದು ಬಂದು ಜೀಜಿ ಪ್ಲ್ಯಾಂಟ್, ಮನೆಯೊಳಗಡೆ ಇಡುವಂಥದ್ದು ಇಂಡೋರ್ ಪ್ಲ್ಯಾಂಟು. ಸೊ ಇದೊಂದು ಬೇಕಾಗಿತ್ತು, ಅದೊಂದು ತೊಗೊಂಡೆ. ಮತ್ತು ಇದು ರಬ್ಬರ್ ಪ್ಲ್ಯಾಂಟ್. ಎರಡೂ ಗಿಡ ನನಗೆ ತುಂಬ ದಿನ ತೊಗೋಬೇಕು ಅಂತ ಇತ್ತು, ತೊಗೊಂಡಿದ್ದೀನಿ. ಎರಡೂ 150 150 ಈಚ್ ಆಯಿತು. ಸೊ ಇದನ್ನು ತೊಗೊಂಡು ಮನೆಗೆ ಬಂದು ಪಾಪುನೆಲ್ಲ ಸ್ನಾನ ಮಾಡಿಸಿ ಮತ್ತು ಈವ್ನಿಂಗು ಔಟ್ ಸೈಡ್ ಹೋಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇದು ಪಂಚಮಿ ಗಾರ್ಡನ್ ಅಂತ, ಕಟ್ಟಿಗೆನಲ್ಲಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮಾಡ್ತಾರೆ ಇಲ್ಲಿ ಅಡುಗೆನ, ಹಾಗಾಗಿ ಇಲ್ಲಿ ಬಂದಿದ್ವಿ. ಲಾಸ್ಟ್ ಟೈಮ್ ಒಂದು 2 ಸತಿ ಬಂದಿದ್ದೀವಿ. ಸೊ ಈ ಸತಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ. ಹೈಜೀನಿಕ್ಕಾಗಿ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಫ್ರಾಸ್ಟ್ ಇಂಡಿಯಾ ಅಂತ, ಅದರ ಆಪೋಸಿಟ್ ಅಲ್ಲೇ. ನಾವು ಆಲ್ಮೋಸ್ಟ್ 2 ವರ್ಷ ಆಯಿತು ಬ್ಯಾಂಗ್ಳೂರಿಂದ ಔಟ್ಸೈಡ್ ಹೋಗಿ. ಸೊ ಈಗ ಬಂದಿದ್ದರಿಂದ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ರೆಸ್ಟೋರೆಂಟ್ಸ್ ಎಲ್ಲ ಹೇಗಿದೆ ಅಂತ. ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಏನು ಅಂತ ಅಂದರೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕೋದಿಲ್ಲ, ಬೇರೆ ಕಡೆ ಎಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಯೂಶ್ವಲಿ, ಬಟ್ ಇಲ್ಲಿ ಹಾಕೋದಿಲ್ಲ. ಹಾಗಾಗಿ ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ ತಿನ್ನೋದಕ್ಕೆ. ಆ್ಯಂಡ್ ಪಾಪುಗೆ ಅಂತ ಗುಲಾಬ್ ಜಾಮೂನ್ ತೊಗೊಂಡ್ವಿ. ಸೈಜ್ ಸ್ವಲ್ಪ ಚಿಕ್ಕದು ಬಟ್ ಟೇಸ್ಟಿಯಾಗಿತ್ತು, 10 ರೂಪಾಯಿ ಪರ್ ಪೀಸ್ ಅಂತ. ಮತ್ತು ಗೋಬಿ ತೊಗೊಂಡಿದ್ದೀವಿ, ನೋಡ್ತಾ ಇದ್ದೀರಾ ಗೋಬಿ ಇಲ್ಲಿ ಹೇಗೆ ಅಂತಂದರೆ, ಒಂದೊಂದು ಕಡೆ ಗೋಬಿನ ಬೇಯಿಸ್ಬಿಟ್ಟು ಉಂಡೆ ಮಾಡಿರ್ತಾರೆ, ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟೆಲ್ಲ ಹಾಕಿರ್ತಾರೆ. ಈ ಥರಲ್ಲಿ ಏನು ಮಾಡಿಲ್ಲ ಇಲ್ಲಿ. ಪಾಪುಗೆ ಇಷ್ಟ ಆಗಿಲ್ಲ, ಅವ್ರು ಸುಮ್ಮನೆ ಆಟ ಆಡ್ತಿದ್ದಾರೆ ಅಷ್ಟೇ ಗೋಬಿ ಹಿಡ್ಕೊಂಡು. ಗುಲಾಬ್ ಜಾಮೂನ್ ಅಂತ ತಿಂದರು, ಟೇಸ್ಟಿಯಾಗಿತ್ತು. ಇದು ಬಂದು 80 ರೂಪೀಸ್ ಪರ್ ಪ್ಲೇಟ್. ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಫ್ಯಾಮಿಲಿ ಕೂಡ ನಾವು ಸ್ವಲ್ಪ ದಿನದಿಂದ ಹೊರಗಡೆ ಹೋಗಿರಲಿಲ್ಲ, ಸೊ ಇದು ಕೂಡ ಒಂದು ಚೇಂಜ್ ಅಂತ ಅನ್ನಿಸ್ತು. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ ಇಲ್ಲಿ. ಅಲ್ಲಿ ಕ್ಯಾಶ್ ಕೌಂಟರ್ ಕಾಣಿಸ್ತಾ ಇರೋದು ನಿಮಗೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸರ್ವಿಂಗ್ ಕೂಡ ಹಾಗೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೆಲ್ಫ್ ಸರ್ವಿಸು, ಇಂಡೋರ್ ಕೂಡ ಇದೆ ಸೀಟಿಂಗ್ ಅಂತ, ಎಸಿ ಅಂತ ಹೇಳ್ತಾರಲ್ಲ ಅದು. ಆ್ಯಂಡ್ ಇಲ್ಲಿ ಹಸ್ಬೆಂಡು ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ, ಚಾಟ್ಸ್ ಸಾರಿ, ದಹಿಪುರಿ ತೊಗೊಂಡ್ಬರ್ತೀನಿ ಅಂತ ಹೋದರು. ಸೊ ದಹಿಪುರಿ ನಂಗೆ ತುಂಬಾ ಇಷ್ಟ, ಇಲ್ಲಿ ಬಂದಾಗೆಲ್ಲ ದಹಿಪುರಿ ತೊಗೊಂಡೇ ತೊಗೊತೀವಿ. ಪಾಪು ಏನು ಅಂತ ಅಂದರೆ, ದಹಿಪುರಿ ಅವೆಲ್ಲ ತಿನ್ನೋಕೆ ಕೊಡೋದಿಲ್ಲ ನಾವು, ಕೋಲ್ಡ್ ಆಗ್ಬೋದು ಅಂತ. ಸೊ ಅವ್ರಿಗೊಂದು ಪುರಿ ಕೊಡಿಸ್ಬಿಡ್ತೀವಿ ಎಲ್ಲೇ ಹೋದರೂ, ಖಾಲಿ ಪುರಿ ಪುರಿ ತಿಂತಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಾಗ್ಲೂರು ಕ್ರಾಸಿಂದ ಹಿಡಿದು ಕಟ್ಕೆನಲ್ಲಿವರೆಗೂ ತುಂಬಾ ಈಟ್ರೀಸ್ ಓಪನ್ ಆಗಿದೆ, ಅಂದರೆ ರೆಸ್ಟೋರೆಂಟ್ಸ್ ಆಗಿರಲಿ, ಫಾಸ್ಟ್ ಫುಡ್ ಆಗಿರಲಿ, ಅಥವಾ ಈ ತಳ್ಳುಗಾಡಿಯಲ್ಲಿ ಹಾಕೋದಾಗಲಿ, ತುಂಬಾ ಜಾಸ್ತಿ ಎಲ್ಲ ಕಡೆ ಬೇರೆ ರೆಸ್ಟೋರೆಂಟ್ಸೇ ಇತ್ತು. ಮುಂಚೆನೇ ಇತ್ತು ಬಟ್ ಅಷ್ಟೊಂದು ಇರಲಿಲ್ಲ, ಬಟ್ ಈ ಸತಿ ಏನೋ ತುಂಬ ಜಾಸ್ತಿನೇ ಓಪನ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಪ್ಲೇಸಸ್ಸಲ್ಲೂ ಏನು ಅಂದರೆ ತುಂಬಾ ರಶ್ಶು. ಸೊ ಒಂಥರ ಖುಷಿಯಾಯಿತು ನೋಡಿ. ಕಾಂತಿ ಸ್ವೀಟ್ಸ್ ಆಗಿರಲಿ, ಗ್ರೀನ್ ಟ್ರೆಂಡ್ಸ್ ಆಗಿರಲಿ, ಈ ಥರದ್ದು ಶಾಪ್ಸ್ ಎಲ್ಲ ಕೂಡ ತುಂಬ ಜಾಸ್ತಿ ಓಪನ್ ಆಗಿದೆ. ಕಾಂತಿ ಸ್ವೀಟ್ಸ್ ಫಸ್ಟಿಂದನೇ ಇತ್ತು. ಸೊ ಇಲ್ಲಿ ಏನು ಅಂತಂದರೆ, ಯಾವುದೇ ರೆಸ್ಟೋರೆಂಟ್ಸ್ ಓಪನ್ ಮಾಡಿದ್ರು ಯಾವುದು ಲಾಸಲ್ಲಿ ನಡೀತಿಲ್ಲ ಅನ್ನೋದು ಒಂದು ಪಾಯಿಂಟು.
ಕಾಲೇಜಸ್ ಎಲ್ಲ ಇದೆ, ಬೃಂದಾವನ್ ಕಾಲೇಜ್ ಇದೆ ಇಲ್ಲಿ, ಸ್ಕೂಲ್ಸ್ ಎಲ್ಲ ಇದೆ ಸುತ್ತಮುತ್ತ, ಕಾಲೇಜಸ್ ಇದೆ, ಆಫೀಸ್ ಹೋಗೋರು ಇಲ್ಲಿ ತುಂಬ ಜನ ಇದ್ದಾರೆ, ಅಂದರೆ ಏರ್ಪೋರ್ಟ್ಗೆ ಹೋಗೋರು ಅವರೆಲ್ಲನು. ಸೊ ಪಿ ಜಿಸ್ ಎಲ್ಲ ಜಾಸ್ತಿ ಇದೆ, ಆದ್ದರಿಂದ ರೆಸ್ಟೋರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಹುಟ್ಟಿ ಬೆಳೆದಿದ್ದ ಓಡಾಡಿರೋದೆಲ್ಲ ಆಗಿರೋದ್ರಿಂದ ಇವಾಗ 2 ಇಯರ್ಸ್ ಗ್ಯಾಪ್ ಆಗಿ ಸಡನ್ನಾಗಿ ನೋಡಿದ್ರೆ ಇಷ್ಟೊಂದೆಲ್ಲ ಚೇಂಜಸ್ ಆಗಿದೆಯಾ ಅಂತ ಅನಿಸ್ತಿದೆ. ಆ್ಯಂಡ್ ನಾವಿಲ್ಲಿ ಹೋಗ್ತಿರೋದು ಬೈಕಲ್ಲಿ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಂದಷ್ಟು ಶಾಪ್ಸ್ಗೆ ಇಳಿದು ಇಳಿದು ಹೋದ್ವಿ, ಅಲ್ಲೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಪಾಪುನ ಸೇಫಾಗಿ ಇಟ್ಕೊಂಡಿದ್ದೀವಿ. ಪಾಪು ಏನಂದರೆ ಸ್ವಲ್ಪ ಕ್ವಯಟ್ ಆಗಿದ್ದರು ಇವತ್ತು, ಸ್ವಲ್ಪ ಸುಮ್ಮನೆ ಇದ್ದರು, ಹಾಗಾಗಿ ವಿಡಿಯೋ ಮಾಡೋದಕ್ಕಾಯಿತು. ಇಲ್ಲಾಂದರೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರು ನಿಂತ್ಕೋತಾರೆ ಬೈಕಲ್ಲಿ, ಮುಂದುಗಡೆ ಎಲ್ಲ ನೋಡಬೇಕು, ಶಾಪ್ಸ್ ಎಲ್ಲ ನೋಡಬೇಕು ಅಂತ. ಸೊ ಸೇಫ್ಟಿನೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡುವಂಥದ್ದು. ಮಾಸ್ಕು ನಾವು ರೆಸ್ಟೋರೆಂಟ್ಸ್ ಎಲ್ಲ ಹೋದಾಗ ಆಬ್ವಿಯಸ್ಲಿ ತಿನ್ಬೇಕಾದ್ರೆ ಮಾಸ್ಕ್ ಎಲ್ಲ ವೇರ್ ಮಾಡೋದಕ್ಕಾಗೋದಿಲ್ಲ, ಅದಾದಮೇಲೆ ವೇರ್ ಮಾಡ್ತೀವಿ. ಇಲ್ಲಿ ಒಂದಷ್ಟು ಕಾಂಪ್ಲೆಕ್ಸಸ್ ಆಗಲಿ ಅಥವಾ ಬಿಲ್ಡಿಂಗ್ಸ್ ಆಗಲಿ, ಅಪಾರ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ನು, ಅದನ್ನು ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾವಾಗಲೂ ರಶ್ ಇರುತ್ತೆ, ರೋಡ್ಸ್ ಎಲ್ಲನೂ ಟ್ರಾಫಿಕ್ ಥರ ಅನಿಸುತ್ತೆ. ಇಲ್ಲಿ ಡೈನ್ ಸ್ಪಾಟ್ ಅಂತ, ಇದು ಕೂಡ ರೆಸ್ಟೋರೆಂಟು, ಇದು ಸ್ವಲ್ಪ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳು ಜಾಸ್ತಿ ಆಗಿದೆ, ಹಾಗೆ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್ಗಳೂ ಆಗಿದೆ. ಯಾವುದಕ್ಕೂ ಏನೂ ಕಡಿಮೆ ಇಲ್ಲ ಇಲ್ಲಿ, ಏನು ಬೇಕೋ ಎಲ್ಲ ಐಟಮ್ಸು ಸಿಕ್ಕುತ್ತೆ. ಜಸ್ಟ್ ನಾವು ಹೋಗಿ ಒಂದು ರೌಂಡ್ ಹೋಗಿ ಬರಬೇಕು ಅಷ್ಟೇ. ನಾವು ಮುಂಚೆ ಇದ್ದಿದ್ದ ಪ್ಲೇಸನ್ನ ನಾನು ಯಾವಾಗಲೂ ನಾನು ವಿಡಿಯೋ ನೋಡಿದರೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಮನೆ ಹತ್ರ ಏನೂ ಇಲ್ಲ, ತುಂಬ ದೂರ ಹೋಗಬೇಕು ಅಂತ. ಇಲ್ಲಿ ಎಲ್ಲನೂ ಸಿಕ್ಕುತ್ತೆ ಐಟಮ್ಸು, ನಾವೇನು ಸರ್ಚ್ ಮಾಡಬೇಕು, ದೂರ ದೂರ ಹೋಗಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಬೆಂಗಳೂರೇ ಹಾಗೆ, ಯಾರೇ ಬೆಂಗಳೂರನ್ನ ನಂಬ್ಕೊಂಡು ಬಂದರೆ ಅವ್ರನ್ನ ಬೆಂಗಳೂರು ಕೈ ಬಿಡಲ್ಲ ಅನ್ನೋದು ಒಂದು